हेलो फ्रेंड्स, वेलकम टू प्रेमा रेसिपीज। इवतीन स्पेशल मोसरल्ली ग्रेवी माडोद तोर्सिकोड्तिदीनि। नोडि, ई ग्रेविगे यावुदे रीति तरकारि बेकागोदिल्ल, माडोदु सुलभ। हागे ग्रेविन नावु फ्रिज अल्लिट्टु ओंदु वारदवरेगू यूज माड्कोळ्ळबहुदु। ओके, माडोद हेगे अंत नोड्कोळ्ळोण। वीडियोन एल्लू स्किप माड्बेडि। 200 ग्राम अष्टु गट्टि मोसरन्न तगोंडिदीनि। नमगे ग्रेविगे एष्टु गट्टि मोसरु सिक्कुत्तो अष्टु चेन्नागि बरुत्ते। ಇದರಲ್ಲೇ 2 ಟೇಬಲ್ ಸ್ಪೂನಷ್ಟು ಕ್ಯಾಶ್ಮೀರಿ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ತಿದ್ದೀನಿ। ಅಂದರೆ ಕ್ಯಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ, ಆದರೆ ಖಾರ ಕಡಿಮೆ ಇರುತ್ತೆ, ಅದರಿಂದ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ। ಹಾಗೆ 2 ಟೇಬಲ್ ಸ್ಪೂನಷ್ಟು ಧನಿಯ ಪೌಡರನ್ನು ಸೇರಿಸ್ತಿದ್ದೀನಿ। ಧನಿಯ ಪೌಡರು ಅಷ್ಟೇ, ಒಂದು ಸ್ವಲ್ಪ ಹೆಚ್ಚಿಗೆನೆ ಹಾಕ್ಕೊಳ್ಳಿ, ಯಾಕೆ ಅಂದರೆ ನಮಗೆ ಗ್ರೇವಿ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ। ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಇಷ್ಟು ಸೇರಿಸಿದ್ದೀನಲ್ವಾ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಅಂದರೆ ಮೊಸರು ಒಂದು ಸ್ವಲ್ಪ ಗಟ್ಟಿ ಗಟ್ಟಿ ಇದೆ ಅಲ್ವಾ, ಅದು ಪೂರ್ತಿ ಕರಗಿ ಖಾರ ಪೂರ್ತಿಯಾಗಿ ಮಿಕ್ಸ್ ಆಗಬೇಕು, ಆ ರೀತಿ ಮಾಡ್ಕೊಳ್ಳಿ। ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ। ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ। ಓಕೆ, ಫೈನಲಿ ನಮಗೆ ಪೇಸ್ಟ್ ರೆಡಿ ಆಗೋಯ್ತಲ್ವಾ। ಈಗ ಇದನ್ನು ಸೈಡಲ್ಲಿಟ್ಟು ಒಗ್ಗರಣೆ ಹಾಕ್ಕೊಳ್ತೀನಿ। ಅದಕ್ಕೆ ಸ್ಟೌ ಮೇಲೆ ಚಿಕ್ಕ ಕಡಾಯಿ ಇಟ್ಟಿದ್ದೀನಿ, 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ತಿದ್ದೀನಿ। ಗ್ರೇವಿಗೆ ನಮಗೆ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ। ಎಣ್ಣೆ ಬಿಸಿ ಆಯಿತು, ಈಗ ಸ್ವಲ್ಪ ಸಾಸಿವೆನು ಹಾಕ್ಕೊಳ್ತಿದ್ದೀನಿ। ಹಾಗೆಯೇ 1 ಟೀ ಸ್ಪೂನಷ್ಟು ಜೀರಿಗೆನು ಸೇರಿಸ್ಕೊಳ್ತಿದ್ದೀನಿ। ಈಗ ಸಾಸಿವೆ ಚೆನ್ನಾಗಿ ಸಿಡಿಬೇಕು। ಈ ರೀತಿ ಸಿಡಿತಾ ಇದೆ, ಇದರಲ್ಲಿ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ನೋಡಿ ಚೆನ್ನಾಗಿ ತುರಿದು ಸೇರಿಸ್ತಾ ಇದ್ದೀನಿ ನಾನು। ನೀವು ಚಿಕ್ಕ ಚಿಕ್ಕದಾಗಿ ಚಚ್ಚಿಬಿಟ್ಟು ಹಾಕ್ಕೊಳ್ಳೋಂಗಿದ್ರು ಹಾಕ್ಕೊಳ್ಬೋದು। ಹಾಗೆ 1 ಈರುಳ್ಳಿನ ಸೇರಿಸಿ, ಈರುಳ್ಳಿ ನಮಗೆ ಪೂರ್ತಿ ಬ್ರೌನ್ ಆಗಬೇಕು, ನಾವು ನಾರ್ಮಲಾಗಿ ಫ್ರೈ ಮಾಡ್ತೀವಲ್ವ ಅದಕ್ಕಿಂತ ಚೆನ್ನಾಗಿ ಕಲರ್ ಬರಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳಿ। ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಬಿಟ್ರೆ ನಮಗೆ ಈರುಳ್ಳಿ ಬೇಗ ಫ್ರೈ ಆಗೋಗುತ್ತೆ। ಹಾಗೆ ಈ ಗ್ರೇವಿನ ನಾವು 1 ವಾರದವರೆಗೂ ಸ್ಟೋರ್ ಮಾಡ್ತೀವಲ್ವ, ಅದರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ದಿನ ಹೆಚ್ಚಿಗೆನೆ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು। ಇದೇ ರೀತಿ ಫ್ರೈ ಮಾಡ್ಕೊಳ್ತೀನಿ। ನೋಡಿ, ಇಷ್ಟು ಫ್ರೈ ಆಯ್ತಲ್ವ, ಈಗ ನಾವು ಮಿಕ್ಸ್ ಮಾಡಿಟ್ಟಿರೋಂಥ ಪೇಸ್ಟನ್ನು ಸೇರಿಸ್ಕೊಳ್ಳೋಣ। ನಾವಿದು ಹಾಕುವಾಗ ಒಂದು ಸ್ವಲ್ಪ ಸಿಡಿಯುತ್ತೆ, ಅದರಿಂದ ನೀವು ಸ್ಟೌವನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ ಅಥವಾ ಸ್ಟೌವ್ ಆಫ್ ಮಾಡಿ ಹಾಕಿದ ನಂತರ ನೀವು ಸ್ಟೌವ್ ಆನ್ ಮಾಡ್ಕೊಳ್ಳಿ। ಈಗ ಇದನ್ನು ನೈಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ। ನೋಡಿ, ನಿಮಗೆ ನೋಡೋದಕ್ಕೆ ಎಣ್ಣೆ ಇಷ್ಟೊಂದಿದೆ ಅನಿಸುತ್ತೆ, ಆದರೆ ಇದು ಬೇಯ್ತಾ 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 ಎಣ್ಣೆ ತುಂಬಾ ಕಡಿಮೆ ಆಗೋಗುತ್ತೆ, ಹಾಗೆ ನಮಗೆ ಪೂರ್ತಿ ಬೆಂದ ನಂತರ ಕಲರು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ। ನೋಡಿ, ಈಗ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಿದ್ದೀನಿ, ಜಾಸ್ತಿ ನೀರನ್ನು ಸೇರ್ಸೋಕೆ ಹೋಗಬೇಡಿ। ಜಾಸ್ತಿ ನೀರು ಹಾಕಿದ್ರೆ ನಮಗೆ ತುಂಬಾ ಟೈಮ್ ತಗೊಳ್ಳುತ್ತೆ, ಏಕೆ ಅಂದರೆ ಈ ಗ್ರೇವಿನಲ್ಲಿ ನಾವು 1 ಡ್ರಾಪ್ ಅಷ್ಟು ನೀರನ್ನು ಉಳಿಸಬಾರ್ದು, ಪೂರ್ತಿಯಾಗಿ ಡ್ರೈ ಮಾಡಿ ಬರೀ ಮೊಸರು ಮತ್ತು ಎಣ್ಣೆ ಮಾತ್ರ ಉಳ್ಕೊಳ್ಬೇಕು, ಆ ರೀತಿ ನಾವು ಬೇಯಿಸಬೇಕಾಗುತ್ತೆ। ನೋಡಿ, ಇಷ್ಟ ಆಗಿದೆ ಅಲ್ವಾ, ಇನ್ನೂ ಸ್ವಲ್ಪ ನೀರೇ ಇದೆ, ಅದರಿಂದ ಇನ್ನೂ 1-2-3 ನಿಮಿಷನಾದರೂ ನಾನು ಬೇಯಿಸ್ಕೊಳ್ತೀನಿ। ನೀವು ಸ್ವಲ್ಪ ಟೈಮ್ ತಗೊಂಡು ಈ ಗ್ರೇವಿನ ಮಾಡಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ 1 ವಾರದವರೆಗೂ ಬಳಸ್ಕೊಳ್ಬೋದು। ನೋಡಿದ್ರಲ್ಲ, ಫೈನಲಿ ರೆಡಿ ಆಯಿತು। ಈ ರೀತಿ ಕುದಿ ಬರಬೇಕು, ಕೊತ ಕೊತ ಅಂತ ಕುದೀತಾ ಇದೆ ಅಲ್ವಾ, ಈಗ 1 ಡ್ರಾಪ್ ಅಷ್ಟು ಸಹ ನಮಗೆ ನೀರಿಲ್ಲ, ಬರೀ ಮೊಸರು ಮತ್ತು ಎಣ್ಣೆ ಮಾತ್ರ ಉಳ್ಕೊಂಡಿದೆ। ಈ ಥರ ಇದ್ದರೆ ನಾವು 1 ವಾರ ಆರಾಮಾಗಿ ಸ್ಟೋರ್ ಮಾಡಿಟ್ಟು ಚಪಾತಿ, ದೋಸೆ ಮತ್ತು ಇಡ್ಲಿ ಜೊತೆ ಸರ್ವ್ ಮಾಡ್ಕೊಳ್ಬೋದು, ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್, ಖಂಡಿತ ಒಂದ್ಸಲ ಟ್ರೈ ಮಾಡಿ। ಯಾವಾಗಲೂ ತರಕಾರಿ ಹಾಕಿ ಮಾಡೋದಕ್ಕಿಂತ ಈ ರೀತಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಗ್ರೇವಿನ ಮಾಡಿ ನೋಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ। ಅಂದರೆ ನಾವು ಉಪ್ಪಿನಕಾಯಿನ ಯಾವ ರೀತಿ ಬಳಸ್ಕೊಳ್ತೀವೋ ಆ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನು ಟೇಸ್ಟ್ ಮಾಡ್ಬೋದು, ತುಂಬ ಚೆನ್ನಾಗಾಗುತ್ತೆ। ನಿಮಗೂ ಸಹ ಇಷ್ಟ ಆಯ್ತಲ್ವಾ, ಹಾಗಿದ್ರೆ ಇವತ್ತೇ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ, ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ಪ್ರೇಮಾ ರೆಸಿಪೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್।